ಮತ್ತಿಕೆರೆ ನೇತಾಜಿ ಸರ್ಕಲಲ್ಲಿ ಬಂದಿದ್ದೀನಿ. ಇಲ್ಲಿ ಒಂದು 10-15 ಜನ ನಿಂತಿದ್ದಾರೆ, ಅವ್ರ ಹತ್ರ ಒಂದು ಮಾತು ಕೇಳೋಣ, ಅವ್ರ ಅಭಿಪ್ರಾಯ, ಅವ್ರ ವಿಶ್ವಾಸ ಏನಿದೆ ಅಂತ. ಯಾರು ಆಗಬೇಕು, ರಾಹುಲ್ ಗಾಂಧಿಯವ್ರು ಆಗಬೇಕಾ, ಖರ್ಗೆ ಅವ್ರು ಆಗಬೇಕಾ, ಪ್ರಧಾನಮಂತ್ರಿ? ನಮಗೆ ಮೋದಿ ಅವರೇ ಆಗಬೇಕು ಅಂತ ಅಂದ್ಬಿಟ್ಟು ಆಸೆ. ಮೋದಿ ಅವರು ಏನಕ್ಕೆ ಆಗಬೇಕು ಅಂದರೆ ಬಸ್ ಫ್ರೀ ಮತ್ತು ಕರೆಂಟ್ ಫ್ರೀ ಕೊಡೋಕ್ಕೆ, ಯಾರಿಗೂ ಅಂಗವಿಕಲರು ಅಂಥವ್ರು ಯಾರಿಗಾನ ಕೊಡಲಿ, ಬೇಕಾದ್ರೆ ನಾವು ಸಮರ್ಥಿಸ್ಕೊಂತೀರಿ. ಎಲ್ಲರಿಗೂ ಫ್ರೀಯಾಗಿ ಕೊಟ್ಟವ್ರೆ, ಯಾರ ಮನೆ ದುಡ್ಡಿಂದ ತಂದುಕೊಟ್ಟವ್ರೆ, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡೋರು 30%, ಯಾರ್ದದು ಆ 30% ಬಂದಿದ್ದ ದುಡ್ಡನ್ನ ಇದಕ್ಕೆ ಎತ್ಕೊಂಡೋಗಿ ಹಾಕ್ತಾರೆ. ಸಿದ್ದರಾಮಯ್ಯ ಏನು ಮನೆಯಿಂದ ಕೊಟ್ಟಿದ್ದಾರಾ? ಇಲ್ಲ. ಈಗ ಸುಮಾರು ಜನ ಕೇಳ್ತವ್ರೆ ಎಣ್ಣೆ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಆಲ್ಕೋಹಾಲು ಅದು 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 30% ಜಾಸ್ತಿ ಮಾಡಿದ್ದಾರೆ ದಿನಚರಿ. ಅವ್ರ ಹೆಂಡತಿಗೆ 2,000 ಕೊಡೋದಂತೆ, ಗಂಡನ ಹತ್ರ ಕಿತ್ಕೊಳ್ಳೋದಂತೆ. ಬಸ್ ಮೇಲೆ ಹೋಗ್ಬೇರೆ ಫ್ರೀ ಕೊಟ್ಟವ್ರೆ, ಹೆಣ್ಮಕ್ಳು ಮನೇಲೇ ಇರಲ್ಲ ಅಂತ. ಹೆಣ್ಮಕ್ಳು ಮನೇಲಿ ಇರ್ಕೂಡ್ದು ಇವ್ರದ್ದು. ಮೋದಿ ಅವ್ರು ಬೇಕು ಅಂತ ಇದೆ. ಮೋದಿ ಅವ್ರಿಗೆ 10 ವರ್ಷ ಆಯ್ತು, ಈಗ ನಿಮ್ಮ ಅಭಿಪ್ರಾಯ ಇನ್ನು ಮುಂದಕ್ಕೆ ಯಾರು ಆಗ್ಬೋದು? ಇವ್ರು 70 ವರ್ಷ ಆಳಿದಾರಲ್ಲ, ಇನ್ನು 700 ವರ್ಷ ಮೋದಿ ಅಂತವ್ರೆ ಆಳ್ಲಿ. ನಮ್ಮ ದೇಶ ಅಭಿವೃದ್ಧಿ ಹತ್ತಕ್ಕೆ ಮುಂದೆ ದಾಪಕಲ್ಲಿ ಇಡ್ತೈತೆ, ಮೋದಿ ಅಂತವ್ರೆ ಆಳ್ಲಿ. ಇವ್ರು 70 ವರ್ಷದಲ್ಲಿ ಎಷ್ಟು ಕಂಪನಿ ಓಪನ್ ಮಾಡಿದಾರ, ಅಷ್ಟು ಕಂಪನಿ ಮುಚ್ಚಿರೋದು. ನಾವು ಉದಾಹರಣೆ ಬೆಂಗಳೂರಲ್ಲಿ ಕೊಡ್ತೀರಿ, HMT ವಾಚ್ ಫ್ಯಾಕ್ಟ್ರಿ ಆಗ್ಲಿ, ITI ಫ್ಯಾಕ್ಟ್ರಿ ಆಗ್ಲಿ, ಇದೆಲ್ಲ BHEL ಆಗ್ಲಿ, ಮೈಸೂರು ಲ್ಯಾಂಪ್ಸ್ ಆಗ್ಲಿ, ಇದೆಲ್ಲ ಇವ್ರ ಅವಧಿನಲ್ಲಿ ಓಪನ್ ಆಗಿರೋದು. ಇವ್ರ ಅವಧಿನಲ್ಲಿ ನುಂಗ್ ನೀರು ಕುಡ್ದಿದ್ದಾರೆ, ಅದೆಲ್ಲ ಹೆಂಗ್ ಮುಚ್ಕಂತು? ಚಿಕ್ಕಮಗಳೂರಿಂದ ಕರ್ಕೊಂಬಂದು ಶೋಭಾ ಕರಂದ್ಲಾಜ್ ಅವ್ರು ನಿಂತಿದ್ದಾರೆ, ಆಮೇಲೆ ರಾಜೇಗೌಡರು, ಡಾಕ್ಟರ್ ರಾಜೇಗೌಡರು ಅವ್ರು ನಿಂತಿದ್ದಾರೆ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ವಿಶ್ವಾಸ ಯಾರ ಮೇಲಿದೆ? ನಮ್ಮ ವಿಶ್ವಾಸ ಶೋಭಾ ಕರಂದ್ಲಾಜ್ ಅವ್ರ ಮೇಲೆ ಇದೆ, BJP ಮೇಲೆ ಇದೆ ನಮ್ಮ ವಿಶ್ವಾಸ. ಯಾವಾಗಲೂ BJP ಬರಬೇಕು ನಮ್ಮ ಆಸೆ ಇದೆ. ಈಗ ಸುಮಾರು ಜನ ಶೋಭಾ ಕರಂದ್ಲಾಜ್ ಅವ್ರು ಇರಬಾರ್ದಾಗಿತ್ತು, ಸದಾನಂದ ಗೌಡರಿಗೆ ಕೊಡಬೇಕಾಗಿತ್ತು, ಅದರ ಅಭಿಪ್ರಾಯ? ಅದು ಪಕ್ಷದ ತೀರ್ಮಾನ ಸರ್, ಅದು ಪಕ್ಷದ ತೀರ್ಮಾನ, ಅವ್ರವ್ರ ತೀರ್ಮಾನ. ತಮ್ಮ ಅಭಿಪ್ರಾಯ ಸರ್? ಸರ್, ನನ್ನ ಅಭಿಪ್ರಾಯ ಇದು ದೇಶದ ಅಭಿಪ್ರಾಯ. ಇವತ್ತು ನೀವು ಕೇಳ್ತೀವಿ ಕಾಂಗ್ರೆಸ್ನವ್ರಿಗೆ, ಅವರಲ್ಲೇ ಪ್ರಧಾನಿ ಯಾರಂತ ಅವ್ರಿಗೆ ಗೊತ್ತಿಲ್ಲ. ಅವರಲ್ಲಿ ಯಾರಾದ್ರು ಒಬ್ಬರಿಗೆ ಪ್ರಧಾನಿ ಆಗೋ ಯೋಗ್ಯತೆ ಇದೆಯಾ? ರಾಹುಲ್ ಗಾಂಧಿ ಏನ್ರಿ, ಅವ್ನು ಏನು ಯೋಗ್ಯತೆ ಇದ್ರೆ? ಇಡೀ ದೇಶ ಪೊಪ್ಪು ಅಂತ ಕ್ಯಾಕರ್ಸ್ ಹೋಗಿತಾ ಇದೆ, ನಾಚಿಕೆ ಆಗಲ್ಲನ್ರಿ. ಇವತ್ತು ಜನ, ಬಿಡೀ ಜನ ಹೇಳ್ತಾ, ಇಡೀ ದೇಶ ಹೇಳ್ತಾ ಇದೆ. ಅಲ್ಲ ರೀ, ಒಬ್ಬ ಸಾಧು ಸಂತನಿಗಿನ ಹೆಚ್ಚಾಗಿ ಪ್ರಾಮಾಣಿಕ ವ್ಯಕ್ತಿ ಇವತ್ತು ದೇಶದಲ್ಲಿ ನಿಂತಿದ್ದಾರೆ. ದೇಶಾದ್ಯಂತ ಸುತ್ತಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ, ರಾಹುಲ್ ಗಾಂಧಿ ಅವರೇ ಪ್ರಧಾನಮಂತ್ರಿ. ಯಾರು ಹೇಳಿಲ್ಲ, ಇವ್ರು ಗುಂಪು ಕಟ್ಕೊಂಡು ಹೋಗಿದ್ರು, ದುಡ್ಡು ಕಾಸು ಬಿರಿಯಾನಿ ಹಂಚ್ಕೊಂಡು ಹೋಗಿದ್ರಿ. ದೇಶನ ಒಂದು ಬಣ್ಣ ಎಲ್ಲಿ ಜೋಡ ಅಂತಾರೆ? ಜೋಡ ಮಾಡೋದಲ್ಲ, ಜೋಡ ಏನಿಲ್ಲ, ದೇಶನ ಒಡೆದ್ಬಿಟ್ಟು ಜೋಡ ಮಾಡಂತದ್ದು ಏನ್ರಿ ಇದೆ ಅಲ್ಲಿ ರೀ? ಕಾಂಗ್ರೆಸ್ ಇಂದ ನಿಂತವ್ರು ರಾಜುಗೌಡರು, ಡಾಕ್ಟರ್ ರಾಜುಗೌಡರು. ಹೌದು, ಅವ್ರನ್ನ ಗೆಲ್ಸ್ಬೋದಲ್ಲ, ಬುದ್ಧಿವಂತರಲ್ವಾ? ಇಲ್ಲ ಇಲ್ಲ, ಯಾರಂತ ಗೊತ್ತಿಲ್ಲ. ಒಂದು ಅಲ್ಲ, ಗೊತ್ತಿರ್ಬೋದು ಅವ್ರ ಮಟ್ಟಕ್ಕೆ, ಅವ್ರು ಗೊತ್ತಿರುತ್ತೆ, ಅವ್ರು ನಮ್ಗೆ ಕ್ಷೇತ್ರಕ್ಕೆ ಏನು ಪರಿಚಯ ಇಲ್ಲ. ಶೋಭಾ ಕರಂದ್ಲಾಜ್ ಸುತ್ತಮುತ್ತ ಎಲ್ಲ ನಿಂತಿದ್ದಾರೆ. ಅವರು CM ಆಗೋ ಕ್ಯಾಂಡಿಡೇಟ್ ಅಂತ ಕೆಲವು ಸರಿ ಎಲ್ಲ ಪೇಪರಲ್ಲೇ ನೀವು ನೋಡಿದಂಗೆ ಬಂದಿದೆ. ಪ್ರಾಮುಖ್ಯತೆ ಕೊಡ್ತೀರಾ ತವಲ್ಲ? ಕೊಟ್ಬಿಡಿ, ನಾವೇನು ಅವ್ರ ಜಾಗದಲ್ಲಿ ಬಂದು ಕಟ್ಟಲ್ಲ, ನಾವು ಒಡಿಯಲ್ಲ ಅಂತ ನಾವೇನು ಹೇಳಿಲ್ಲ, ನಾವೇನ್ ಕಟ್ಟಿಲ್ಲ. ಅದನ್ನ ಯಾರೋ ಯಾರೋ ಕಟ್ಟಿರೋದನ್ನ ನಮ್ ಜಾಗದಲ್ಲಿ ಬಹುಮುಖ್ಯವಾದ ಪ್ರಶ್ನೆ, ನಿಮಗೂ ಗೊತ್ತು, ನಾನು ಹೇಳಿರೋಲ್ಲ, ನಿಮಗೂ ಗೊತ್ತಿರೋ ಹೇಳಿರೋಲ್ಲ. ರೈತರಿಗೆ ಯಡಿಯೂರಪ್ಪ ಸರ್ಕಾರ 4,000 ರೂಪಾಯಿ ಕೊಡ್ತಾ ಇತ್ತು, ಹೌದಲ್ವಾ? ಕರ್ನಾಟಕದಲ್ಲಿ 6,000 ರೂಪಾಯಿ ಮೋದಿ ಅವರು ಕೊಡ್ತಾ ಇದಾರೆ, 6,000 ಇವಾಗ ಸೆಂಟ್ರಲ್ ಇಂದ ಬರ್ತಾ ಇದೆ, 4,000 ಇವರೇ ಯಾಕೆ ತೆಗೆದ್ರು? ಯಾಕೆ ಕೊಡ್ರಿ ರೈತರಿಗೆ? ಇದು ಅನ್ಯಾಯ ಅಲ್ವಾ? ನೀನು 4-5 ಜನ ಹತ್ರ ಕಿತ್ಕೊಳೋದು, ಇವ್ರ ಹತ್ರನೇ ಕಿತ್ಕೊಂಡು ಇವ್ರಿಗೆ ಹಾಕು. ನಿಮ್ಮ ಅಭಿಪ್ರಾಯಗಳು? ಈ ಬಾರಿ ಮೋದಿ ಅವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿ ಆಗ್ತಾರೆ ಅನ್ನೋ ಆಶಯ ನಮ್ಗೆಲ್ಲರಿಗೂ ಇದೆ. ಯಾಕಂದರೆ ಅವರು 10 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸ ಮತ್ತು ಭಾರತದ ದೇಶದ ವಿಶ್ವಮಟ್ಟದಲ್ಲಿ ಹೆಸರುವಾಸಿಯಾಗಿ ಮಾಡಿದ್ದಾರೆ. ಸೊ ಆದ್ದರಿಂದ ಈ ಬಾರಿ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅನ್ನೋ ನಿಶ್ಚಲ ನಂಬಿಕೆ ಎಲ್ರಿಗೂ ಇದೆ. ಈಗ ಇದೇ ಮಾತ್ರ ಇವಾಗ ಲೋಕಲ್ ಕ್ಯಾಂಡಿಡೇಟು ಶೋಭಾ ಕರಂದ್ಲಾಜ್ ಅವರು ಇದ್ದಾರೆ, ಆಮೇಲೆ ನಮ್ಮ ಡಾಕ್ಟರ್ ರಾಜೀವ್ಗೌಡ ಅವರು ಇದ್ದಾರೆ, ಆಮೇಲೆ ಮುಂಚೆ ನಮ್ಮ ಸದಾನಂದ ಗೌಡರು. ಶೋಭಾ ಕರಂದ್ಲಾಜ್ ಅವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತ, ಸದಾನಂದ ಗೌಡರು ಕೊಟ್ಟಿದ್ರೆ? ಇಲ್ಲಿ ಯಾರು ಕೊಟ್ಟರು ಮೋದಿ ನೋಡಿ ಓಟ್ ಹಾಕೋದು ನಾವೆಲ್ಲರೂ. ಯಾಕಂದ್ರೆ ವ್ಯಕ್ತಿ ಯಾರೇ ಆಗಿರಲಿ, ಮೋದಿ ಅವರ ಹೆಸರು ಹೇಳಿ ಮೋದಿ. ಈಗ ರಾಮ ಮಂದಿರ ಕಟ್ಟಿರೋದಕ್ಕೆ ನಿಮ್ಮ ಅಭಿಪ್ರಾಯ, ರಾಜಕೀಯಕ್ಕೆ ಅಂತವ್ರೆ? ಅದು ಅವರವರ ಸ್ವೇಚ್ಛೆಯಿಂದ ಹೇಳ್ತಾರೆ. ಈಗ ಯಾರು ಏನೇ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಅದನ್ನ ಕಾರ್ಯರೂಪಕ್ಕೆ ತಗೊಂಡೇ ತಗೊತಾರೆ. ಈಗ 50 ವರ್ಷದಿಂದ ಇವರೇ ಮಾಡ್ಬೋದಿತ್ತಲ್ಲ ರಾಮ ಮಂದಿರನ, ಯಾಕೆ ಮಾಡಲಿಲ್ಲ?
ರಾಮ ಮಂದಿರ ಮಾಡಿದ್ದಾರೆ, ನಾವು ಮಾಡಿದ್ದೀವಿ ಅಂತ ಅವರು ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಈಗ ಅದನ್ನ ಹೇಳ್ತಾ ಇದ್ದಾರೆ, ನಾವು ಪೂರೈಸಿದ್ದೀವಿ ರಾಮ ಮಂದಿರ ಕಟ್ಟಿದ್ದೀವಿ ಅಂತ. ತುಂಬ ಖುಷಿ ಆಯಿತು ಹಿಂದೂಗಳಿಗೆ, ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಈ ಬಾರಿ ಮೋದಿನ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ ಎಲ್ಲರನ್ನು ಕರ್ಕೊಂಡೋಗಿ ಓಟ್. ಖಂಡಿತ ಖಂಡಿತ, ನಿಮ್ಮ ಸ್ನೇಹಿತರನ್ನ ಅಭಿಮಾನಿ ದೇವರುಗಳಿಗೆ ಮತ್ತಿಕೆರೆ ಗ್ರಾಮಸ್ಥರಿಗೆ ನಾವು ಉತ್ಪೂರ್ವಕ ನೋಡಿ, ಈ ಊತ್ಕಡ್ಡಿ ತರ ಸವಿತಾ ಇರಬೇಕು, ಆನಂದಿಸ್ತಾ ಇರಬೇಕು. ಏನಂತೀರಾ? ಒನ್ ಮೋರ್, ಒನ್ ಮೋರ್, ಒನ್ ಮೋರ್. ಆ ತಗೊಳ್ಳಿ, ಇಟ್ಕೊಳ್ಳಿ. ಊತ್ಕಡ್ಡಿ ಉರಿತಾ ಇರಬೇಕು, ದೇಶ ರಕ್ಷಿಸ್ತಾ ಇರಬೇಕು. ಪ್ರತಿ ಇರಬೇಕು, ಬಿಜೆಪಿಗೆ ಹೋಟ್ ಹಾಕ್ಬೇಕು, ಕಮಲದ ಗುರುತಿಗೆಲ್ಲ ಹೋಟ್ ಹಾಕಿ ದೇಶ ಸಮೃದ್ಧಿಯಾಗಿ ಸಂತೋಷವಾಗಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.